ಫ್ರೀ ಇದ್ದಾಗ ನಂಗೆ ಕಾಲ್ ಮಾಡಿ, ನಾನು ನಿಮಗೆ ಒಬ್ಬರು ಪರಿಚಯ ಮಾಡಿಸ್ತೇನೆ ಅಂತ. ನೆಕ್ಸ್ಟ್ ಡೇ ಕಾಲ್ ಮಾಡಿದೆ, ಆಯ್ತು ಬನ್ನಿ ಅಂತ ಹೇಳಿದರು. ನೋಡುವಾಗ ರಾಜ್ಬಿ ಶೆಟ್ಟಿ. ಸೊ ಉಡುಪಿಯಿಂದ ರಾಜ್ಬಿ ಶೆಟ್ಟಿ ಬಂದರು, ಕತೆ ಹೇಳಿದರು ನನಗೆ. ಕತೆ ಹೇಳುವಾಗ ನಕ್ಕು ನಕ್ಕು ಸಾಕಾಯ್ತು ನನಗೆ. ಅದೇ ಡೈಲಾಗ್ ನನಗೆ ಫೋನ್ ಮಾಡಿ ಯಾವ್ದು ಅನ್ನೋ ನಂಬರ್ ಬಂತು, ರಿಸೀವ್ ಮಾಡಿದೆ. ಮೋಹಕ್ಕಿದ್ರ ಅಂತ ಕೇಳ್ತಾರೆ ಆ ಕಡೆಯಿಂದ. ಸರಿ ಯಾರಂತ ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು, ಯಾರು ಸಿನಿಮಾ ನೋಡಿ ಕಾಲ್ ಮಾಡಿದೆ ಅಂತ. ನಾನು ರಿಷಬ್ ಶೆಟ್ಟಿ ಅಂತ, ಕಿರಿಕ್ ಪಾಟಿ ಡೈರೆಕ್ಟರ್ ಅಂತ ಅಂದರು. ತುಂಬಾ ಹಾಗೆ ನೋಡ್ಲಿಕ್ಕೆ ಬರ್ತಾ ಇದ್ರು. ನೋಡ್ಲಿಕ್ಕೆ ಬಂದವರು, ನಿಮ್ ಕಾರ್ಯಕ್ರಮ ಚೆನ್ನಾಗಿದೆ, ನಮ್ ಕಡೆನೂ ಇದನ್ನ ಮಾಡಿ ಅಂತ. ಹಾಗೆ ನಮ್ದೊಂದು ತಂಡ ಸ್ಟಾರ್ಟ್ ಆಯ್ತು. ಡ್ಯಾನ್ಸ್ ಸ್ಕಿಟ್ ಎಲ್ಲ ಮಾಡಿ ಒಂದು 2 hours ಪ್ರೋಗ್ರಾಮ್ ಕೊಟ್ಕೊಂಡು ಬರ್ತಾ ಇದ್ವಿ. ಮತ್ತೆ 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 ಕಷ್ಟ ಆಗ್ತಾ ಬಂತು ನಮಗೆ. ಅಂದ್ರೆ ಒಂದು ಬಸ್ ಸಾಕಾಗ್ತಿರ್ಲಿಲ್ಲ, ಜನ ಮಕ್ಕಳ ಜೊತೆ ಫ್ಯಾಮಿಲಿನ ಬರೋರು, ಚಿಕ್ಕಮ್ಮನ ಬರೋರು, ದೊಡ್ಡಪ್ಪನ ಬರೋರು, ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಮಕ್ಕಳ ಜೊತೆ ಅವ್ರ ಜೊತೆ ಅವರು ಮೆಂಟರ್ ತರ ಎಲ್ಲ ಬರೋರು. ನಮಗೆ ಕಷ್ಟ, ಅಲ್ಲಿ ಕೊಡೋ ದುಡ್ಡು ನಮಗೆ ಇದು ಕೊಡೋಕ್ಕೆ ಸಾಕಾಗ್ತಿರ್ಲಿಲ್ಲ. ಬಸ್ ಇದೆ ಏನಿದೆ, ನಾವೇನು ದುಡ್ಡು ಇದಕ್ಕೆ ನಮ್ಮ ಪರ್ಸನಲ್ ತೊಗೊಳ್ತಾ ಇರಲಿಲ್ಲ, ಖರ್ಚಿದೊಂದು ತೊಗೊಳ್ತಾ ಇದ್ವಿ. ಹಾಗೆ ಆಗ್ತಾ ಆಗ್ತಾ ಸುಮಾರು ಮಾಡ್ತಾ ಇದ್ವಿ. ಆಮೇಲೆ ನಾಟಕ, ಬೇರೆ ನಾಟಕನೂ ಬರೆದಿದ್ದೆ ನಾನು, ಅದನ್ನು ಪ್ಲೇ ಮಾಡಿದ್ವಿ. ಅದು ಒಂದು ನಾಟಕ ನಮ್ಮದೇ ನವರಾತ್ರಿಗೆ ಅಂತ ನಾವು ಮಾಡಿದ್ದು, ಅದು 5 ಕಡೆ ಶೋ ಆಯಿತು. ಆ ನಾಟಕ ಕುಸಿಯಲ್ಲ ಬಿತ್ತಿಲ್ಲ ಅಂತ ಒಂದು ನಾಟಕ ಮಾಡಿದ್ದೆ, ಒಂದು ಅಕ್ಕ ಮತ್ತು ತಮ್ಮನ ಒಂದು ಸಬ್ಜೆಕ್ಟ್ ಅದು. ಮತ್ತೊಂದು ವರತೆಲಿಪುಗೆ ಅಂತ, ಅಂದರೆ ಒಮ್ಮೆ ನಗು ಅನ್ನುವಂಥದ್ದು ಅಂಥದ್ದು ಸುಮಾರು ಬರೆದಿದ್ದೀನಿ. ಪಂಡದ ಸುಖಜಿ, ಹೇಳಿ ಪ್ರಯೋಜನ ಇಲ್ಲ, ನಾಟಕಗಳೆಲ್ಲ ಬರೆದಿದ್ದೆ, ಡೈರೆಕ್ಷನ್ ಮಾಡಿದ್ದೆ. ನಾಟಕದ ಪುದರಿ ಅದಾದ ನಂತರ ನಮಗೆ ಒಂದು ಶಾರದ ಆರ್ಟ್ಸ್ ಮಂಜೇಶ್ವರಂ ತಂಡ ಇದೆ, ಆ ಟೈಮಲ್ಲಿ ತುಂಬ ಫೇಮಸ್ ಅದು. ಅಲ್ಲಿ ಮಂಜೇಶ್ವರದಲ್ಲಿ ನಾಟಕ ನಾವೆಲ್ಲ ಸ್ಕಿಟ್ ಮಾಡಿಗೆಲ್ಲ ಹೋಗ್ತಾ ಇದ್ವಿ ಅಲ್ಲ, ಅಲ್ಲಿ ನಾಟಕಗಳು ಇರ್ತಾ ಇರ್ತವೆ ಈ ತಂಡದ್ದು. ಸೊ ಅವರು ಕೃಷ್ಣಜಿ ಮಂಜೇಶ್ವರ ನಂಗೆ ಅಲ್ಲಿ ಪರಿಚಯ ಆಗಿದ್ರು. ಅವ್ರು ನಮ್ಮ ಸ್ಕಿಟ್ಗಳು ನೋಡಿ ಅವರು ಯಾವಾಗಲೂ ಕರೆಯೋರು, ನಮ್ಮ ತಂಡಕ್ಕೆ ಬನ್ನಿ, ಹಾಸ್ಯ ಕಲಾವಿದರಿಗೆ ಬನ್ನಿ ನಮ್ಮ ತಂಡಕ್ಕೆ ಅಂತ. ಬಟ್ ಹೇಗೆ ಹೋಗೋದು, ನಾಟಕಕ್ಕೆ ಹೋದರೆ ನಮಗೆ ಮತ್ತೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ, ತಿಳಿಯಿಲ್ಲ ಸರ್ ನನಗೆ ಆಗಲ್ಲ ಅಂತೇಳಿ ಹಾಗೆ ಪುಷ್ ಮಾಡ್ತಾ ಇದ್ದೆ. ಬಟ್ ಒಂದೆರಡು ಮೂರು ಸಲ ಅತಿಥಿ ಕಲಾವಿದರಾಗಿ ಹೋಗಿದ್ದೇನೆ ಆ ತಂಡದಲ್ಲಿ. ಅಂದರೆ ಯಾರಾದರೂ ಒಬ್ಬರಿಗೆ ಹುಷಾರಿಲ್ಲ, ಟಕ್ಕ ಇವ್ದು ಬನ್ನಿ ಅಂದರೆ ಇದು ಪ್ರಾಕ್ಟೀಸ್ ಏನಿಲ್ಲ, ಡೈರೆಕ್ಟ್ ಸ್ಕ್ರಿಪ್ಟ್ ನೋಡ್ಕೊಂಡು ಮಾಡುವಂಥದ್ದು, ಈ ಥರ ಎಲ್ಲ ಹೋಗಿದ್ದೀನಿ ಮಾಡ್ತಾ ಇದ್ದೆ. ಆ ನಂತರ ಏನಾಯ್ತು, ಅದೇ ನಾನು ಹೇಳಿದೆ ಅಲ್ಲ, ದೀಕ್ಷಾ ಫರ್ನಿಚರಲ್ಲಿ 8 ವರ್ಷ ಕೆಲಸ ಮಾಡಿದ್ದೆ ಅಂತೇಳಿ. ಹಾಂ, ಮಧ್ಯೆ ಕೆಲಸ ಮಾಡ್ತಿದ್ದೆ. ಸೊ ಏನಾಯಿತು, ನಾನೇ ಅದನ್ನು ಸ್ವಂತ ಮಾಡಿದೆ ಆ ಕೆಲಸನ. ಈಗ ಹೊಸ ಮನೆಯೆಲ್ಲ ಕಟ್ತಾರಲ್ವಾ, ಅವರ ಹತ್ರ ಇದು ಕಾಂಟ್ರಾಕ್ಟ್ ತೊಗೊಂಡು ಈಗ ಅದರ ವಿಂಡೋಸ್ ಡೋರ್ಸ್ ಎಲ್ಲ ಇರುತ್ತಲ್ಲ, ಅದರ ಫಿನಿಶಿಂಗ್ ಪಾಲಿಶಿದ್ದು ನಾನೇ ಸ್ವಂತ ಮಾಡಿದೆ. ಒಂದೆರಡು ಮೂರು ಜನ ಹುಡುಗರು ಇದ್ದರು, 3-4 ಜನ ಹುಡುಗರು ಇದ್ದರು, ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದೆ, ಓನಾಗಿ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು, ಅಂದರೆ ಸಂಜೆ ನಮ್ದು ಸ್ವಂತ ಅಂತ ಆದಾಗ, ಈಗ ಒಂದು ಕಡೆ ಕೆಲಸ ಮಾಡಿದಾಗ ಟೈಮಿಗೆ ಹೋಗಬೇಕು ಬರಬೇಕಲ್ವ, ಸೊ ಸ್ವಂತದಾಗ ನಮಗೆ ಬೇಕಾದ ಟೈಮಿಗೆ ಹೋಗಿ ಬರ್ಬೋದು ಅನ್ನೋ ರೀತಿಯಲ್ಲಿ ನಾನು ಇದು ನಾಟಕ ತಂಡಕ್ಕೆ ಸೇರಿದೆ. ಅದೇ ಕೃಷ್ಣಜಿ ಮಹೇಶ್ವರ ಅವರ ಶಾರದ ಆರ್ಟ್ಸ್ ಜಾಯ್ನ್ ಆಗಿದ್ದು ನಾನು. ಈಗ 13 ವರ್ಷ ಆಯಿತು ಜಾಯ್ನ್ ಆಗಿ, ಈಗಲೂ ಮಾಡ್ತಾ ಇದ್ದೀನಿ ನಾಟಕ. ಈ ಸಲದ್ದು ನಮ್ಮದು ನಾಟಕ ನಾನೇ ಡಿರೆಕ್ಷನ್ ಮಾಡಿರೋದು, ನಮ್ಮ ತಂಡದ್ದು ಈ ಸಲ ರಿಲೀಸ್ ಆಗಿರೋದು. ಇಲ್ಲ ಜೆ ಪಿ ಅಂತ ಅವನು ಮಾಡ್ತಾ ಇದ್ದ, ಈ ಸಲ ಅವನು ಸ್ವಲ್ಪ ಬ್ಯುಸಿ ಆದ, ಅವನು ಸಪ್ತಸಾಗರದಾಚೆ ಸಿನಿಮಾದಲ್ಲಿ ವರ್ಕ್ ಇದು ಮಾಡ್ತಾ ಇದ್ದಾನೆ, ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ, ಸೆಕೆಂಡ್ ಲೀಡೇನ. ಸೊ ನಾನು ಮಾಡಿದ್ದೀನಿ ಈ ಸಲ. ಹಾಗೆ ಅದು ಆ ನಾಟಕ ತಂಡದ ಜರ್ನಿ ಕಂಟಿನ್ಯೂ ಆಯಿತು, ಇವಾಗಲೂ ಮಾಡ್ತಾ ಇದ್ದೀನಿ. ಆಮೇಲೆ ಸಿನಿಮಾಗಳು ಬಂತು, ಇವಾಗ ಸಿನಿಮಾದಲ್ಲಿ ಯಾವುದು ಇದ್ದೀನಿ. ಅಂದರೆ ಹೇಗಾಗಿದೆ ನಮಗೆ ಈ ಶಾರದಾ ತಂಡಕ್ಕೆ, ಈ ಕೊರೋನಾ ಬರೋ ಮುಂಚೆ ಮಿನಿಮಮ್ 100 ಶೋ ಮಾಡ್ತಿದ್ವಿ ವರ್ಷಕ್ಕೆ, 100 ಶೋ ಫಿಕ್ಸ್. ಈ ವರ್ಷ ಓಕೆ ಸ್ವಲ್ಪ ಚಾಲು ಆಗಿದೆ, ಒಂದು 15 ಶೋ ಆಯಿತು ಈಗಲೇ ನಮಗೆ. ಅಂದರೆ ಜಾಸ್ತಿ ಸೀಸನ್ ಇರೋದು ಡಿಸೆಂಬರ್ ಮೇಲೆ, ಡಿಸೆಂಬರಿಂದ ಮೇ ವರೆಗೆ ಫುಲ್ ಸೀಸನ್ ಇರುತ್ತೆ. ಮಿನಿಮಮ್ ಒಂದು 15 ಶೋ ಆದರೂ ಇರುತ್ತೆ ಮಂತ್ಲಿ, ಒಂದು 15 ಶೋ ಇರುತ್ತೆ ಫಿಕ್ಸ್. ಹಾಂ, ಕಾಮಿಡಿ 3 hours ಪ್ರೋಗ್ರಾಮ್, 3 ಗಂಟೆ ನಾಟಕ, ಸಬ್ಜೆಕ್ಟ್ ಇರುತ್ತೆ, ಒಳ್ಳೆ ಸಬ್ಜೆಕ್ಟ್ ಇರುತ್ತೆ. ಅದ್ರ ಜೊತೆಗೆ ನಾನು ಇಲ್ಲದಿದ್ದರೆ ಒಂದು ಮಾಡ್ತಾರೆ, ಒಂದು ಇಬ್ಬರನ್ನು ಸೆಟ್ ಮಾಡಿಟ್ಟಿದ್ದೀನಿ ನಾನು, ಇಲ್ಲಾಂದರೆ ನಾನು ಅವ್ರು ಮಾಡ್ತಾರೆ ನಾಟಕ. ನಾನು ಶೂಟಿಂಗ್ ಹೋಗಿ ಎಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲ ಬೇರೆ ಕಡೆಯಲ್ಲಿ ಇದ್ದರೆ ಅವ್ರು ಮಾಡ್ತಾರೆ. ಪ್ರಶಾಂತ್ ಅಂಚನ್ ಅಂತ ಇದ್ದಾರೆ, ಇಲ್ಲಾಂದರೆ ಎದು ವಿಟ್ಲ ಅಂತ ಎಲ್ಲ ಅವರೆಲ್ಲ ಮಾಡ್ತಾರೆ. ಎದು ವಿಟ್ಲ ಇದು ಕಾಂತಾರದಲ್ಲೂ ಮಾಡಿದ್ದಾರೆ, ನಿಮಗೆ ಸರ್ಕಾರಿಯಲ್ಲೂ ಮಾಡಿದ್ದಾರೆ. ಸರ್ಕಾರಿಯಲ್ಲಿ ಮಮ್ಮೂಟಿ ಒಂದು ಕ್ಯಾರೆಕ್ಟರ್ ಇದೆ ನೋಡಿ, ಅವ್ರ ಅಪ್ಪ ಮಾಡಿದ್ದಾರೆ ಸೈಕಲ್ ಇರ್ಬೋದು, ಅವ್ರ ಎದು ವಿಟ್ಲ ಅವರೆಲ್ಲ ನಮ್ಮ ತಂಡದವರೆ ನಾಟಕ. ಅವರನ್ನೆಲ್ಲ ಆ ಟೈಮಲ್ಲಿ ನಾನೇ ಪರಿಚಯ ಮಾಡಿದ್ದು ಸರ್ಕಾರಿ ಟೈಮಲ್ಲೆಲ್ಲ. ಪುಡಿ ಮಾಡಿ ತೆಗಿತಾನೆ ನೋಡಿ ಸಿನಿಮಾ. ಅದೇ ನಾವು ನಾಟಕ ಮಾಡ್ತಿದ್ವಲ್ಲ ಸರ್, ನಾಟಕ ನಮ್ದು ಇಲ್ಲಿ ಬಿ ಸಿ ರೋಡ್ ಅಂತ ಬರೋ ಸಿಗುತ್ತಲ್ಲ, ಅಲ್ಲಿ ಕೊಳಕೆ ಅಂತ ಇದೆ ಸ್ವಲ್ಪ ಸಜಿಪ ಅಂತ, ಅಲ್ಲಿ ಪ್ರತಿ ವರ್ಷ ಒಂದು ಕ್ಲಬ್ಬಿನ ಒಂದು ನಾಟಕ ನಾನು ಮಾಡ್ತಾ ಇದ್ದೆ, ನಮ್ಮ ತಂಡದವ್ರದ್ದು ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬರು ರಾಜೇಶ್ ಅಂತ ನನಗೆ ಪರಿಚಯ, ರಾಜೇಶ್ ಕೊಳಕೆ ಅಂತ, ಅವರು ಪ್ರತಿ ವರ್ಷ ನಮಗೆ ನಾಟಕ ಕೊಡ್ತಾ ಇದ್ರು, ನಮ್ದು ತುಂಬ ಕ್ಲೋಸ್ ಆಗಿದ್ರು. ಸೊ ಒಂದಿನ ನಾಟಕ ಎಲ್ಲ ಮುಗಿದು ಒಂದು 6 ಪನ್ಲೇಖ ಅಂತ ಒಂದು ನಾಟಕ ಮಾಡಿದ್ವಿ, ಅದರಲ್ಲಿ ಒಂದು ಕುಡುಕನ ಪಾತ್ರ ನಾನು, ಆ್ಯಂಡ್ ಎಮೋಷನಲ್ ಕ್ಯಾರೆಕ್ಟರ್, ಕಾಮಿಡಿ ಪ್ಲಸ್ ಒಂದು ಎಮೋಷನ್ ಜರ್ನಿ ಇದೆ ಆ ಕ್ಯಾರೆಕ್ಟರ್ಗೆ.
ಸೊ ಅವರು ನಾಟಕ ಮುಗಿದ ಮೇಲೆ ಕೇಳಿದರು, ನೀವು ಒಳ್ಳೆ ಅಭಿನಯ ಎಲ್ಲ ಮಾಡ್ತೀರಾ ಮರೆ, ನೀವು ಆ್ಯಡ್ ಶೂಟಲ್ಲೆಲ್ಲ ವರ್ಕ್ ಮಾಡ್ಬೋದಾ ನಮಗೆ ಅಂತ ಕೇಳಿದರು. ಮಾಡ್ಬೋದು ಸರ್ ಸಿಕ್ಕಿದ್ರೆ ಅಂತ ಹೇಳಿದೆ. ಓಕೆ ನೀವು ಫ್ರೀ ಇದ್ದಾಗ ನಂಗೆ ಕಾಲ್ ಮಾಡಿ, ನಾನು ನಿಮಗೆ ಒಬ್ಬರು ಪರಿಚಯ ಮಾಡಿಸ್ತೀನಿ ಅಂತ. ಸರಿ ಅಂತ ಅಂದು ನಾನು ನೆಕ್ಸ್ಟ್ ಡೇ ಕಾಲ್ ಮಾಡಿದೆ, ಆಯಿತು ಬನ್ನಿ ಅಂತ ಹೇಳಿದರು. ನೋಡುವಾಗ ರಾಜ್ಬಿ ಶೆಟ್ಟಿ ಅವರಾಗ ಆ್ಯಡ್ ಶೂಟ್ ಮಾಡ್ತಾಯಿದ್ರು. ಅವರು ರಾಜ್ಬಿ ಶೆಟ್ಟಿ ಮತ್ತು ಪ್ರವೀಣ್ ಶ್ರೀ ಏನಿದಾರಲ್ಲ ಇಲ್ಲಿ ಲೋಕಲ್ಸ್ ಚಾನಲ್ಸಿಗೆ ಮತ್ತು ಎಲ್ಲ ಅವ್ರು ನೋಡ್ಕೋತಾಯಿದ್ರು, ಆ್ಯಡ್ ಶೂಟ್ ಮಾಡ್ತಿದ್ರು. ಆರ್ಜೆ ಆಗಿದ್ದರು ಮಂಗಳೂರಲ್ಲಿ. ಸೊ ಅವ್ರದ್ದು ಒಂದು ಸಲ ನೋಡಿ ಪರಿಚಯ ಇತ್ತು, ಯಾವುದೋ ಒಂದು ನಮ್ಮ ನಾಟಕದಲ್ಲಿ ಅವರು ಹೋಸ್ಟಿಂಗ್ ಮಾಡ್ತಿದ್ರು ಒಂದು ಪ್ರೋಗ್ರಾಮ್. ಸೊ ಒಂದೇ ಸಲ ನೋಡಿದ್ದು, ಮಾತಾಡ್ಸಿಲ್ಲ ಸರಿಯಾಗಿ, ಒಳ್ಳೆ ವಾಯ್ಸ್ ಅವ್ರದ್ದು. ಸೊ ನಾವು ಹೇಳಿದ್ವಿ ಅವರು ವಾಯ್ಸ್ ಸೂಪರ್ ಆಗಿದೆಯಲ್ಲ ಅಂತ, ಅವತ್ತು ಹೇಳಿದ ನೆನಪು. ಸೊ ಪರಿಚಯ ಮಾಡಿದರು. ಆ್ಯಕ್ಚುಲಿ ಕರೆದಿದ್ದು ಆ್ಯಡ್ ಶೂಟಿಗೆಲ್ಲ ಒಂದು ಸಿನಿಮಾ ಮಾಡ್ತಿದ್ರು ಅವರು, ಶಂಭೂರು ಅಂತ, ಒಂದು ಮೊಟ್ಟೆ ಕತೆ ಅಲ್ಲ, ಶಂಭೂರು ಅಂತ ಒಂದು ತುಳು ಸಿನಿಮಾ ಮಾಡ್ತಾಯಿದ್ರು. ಅದಕ್ಕೆ ಕಾಸ್ಟಿಂಗ್ ನಡೀತಾ ಇತ್ತು ಆ್ಯಕ್ಚುಲಿ. ಸೊ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ಗೇ ಅವರು ಆಡಿಷನ್ ತಗೊಳ್ಳೋಣ ಅಂತ ಕರೆದಿದ್ದು. ಹೀರೋನ ಮಾವನ ಕ್ಯಾರೆಕ್ಟ್ರು, ಅವನ ಅಪ್ಪ ಅಮ್ಮ ಇರಲ್ಲ, ಮಾವನೇ ಮೇನು, ಮಾವನೇ ನೋಡ್ಕೊಳ್ತಾನೆ ಆ ಕ್ಯಾರೆಕ್ಟ್ರು. ಆ ಥರ ಒಂದು ಕ್ಯಾರೆಕ್ಟ್ರು ಆಡಿಷನ್ ತಗೋತಾರೆ. ಆ್ಯಕ್ಚುಲಿ 12 ಜನ ಬಂದೋಗಿದ್ದಾರೆ ಆಡಿಷನ್ಗೆ, ಆ ಕ್ಯಾರೆಕ್ಟರ್ಗೆ ಇವರಿಗೆ ಇಷ್ಟ ಆಗಿರಲ್ಲ. ಅವರು ತುಂಬ ಎಲ್ಲ ಪಕ್ಕ ಇರಬೇಕು ಅವರಿಗೆ ಒಂಥರ. ಸೊ ನನ್ನ ಹತ್ರ ಹೇಳಿದರು, ಓಕೆ ನೀವೊಂದು ನಿಮ್ಮದು ನಾಟಕ ಡೈಲಾಗ್ ಹೇಳಿ ಯಾವುದಾದ್ರು ಅಂತ. ಸೊ ಆರ್ ಪಲ್ಲಕ್ಕೆ ಆ ಟೈಮಲ್ಲಿ ಟ್ರೆಂಡಿಂಗಲ್ಲಿತ್ತು. ಸೊ ಅದನ್ನೇ ನಾನು ಆ ನಾಟ್ಕೊಂಡು ಡೈಲಾಗ್ ಹೇಳಿದೆ. ಮಾಮೂಲಾಗಿ ನಾಟಕದಲ್ಲಿ ಸ್ವಲ್ಪ, ಈಗ ನಾಟಕದಲ್ಲಿ ಕಂಪೇರ್ ಮಾಡಿದ್ರು ನಾನು ನಾಟಕದಲ್ಲಿ ಸ್ವಲ್ಪ ಸೆಟಲ್ಡ್, ಬೇರೆಯವ್ರು ಕಂಪೇರ್ ಮಾಡಿದರೆ ಸ್ವಲ್ಪ ತುಂಬ ಓವರ್ ಎಕ್ಸ್ಪೆನ್ಸಿವ್ ಇಲ್ಲ ನನ್ನ ಹತ್ರ. ಸೊ ಡೈಲಾಗ್ ಹೇಳಿದೆ, ಅವ್ರು ಹೇಳಿದ್ದು ನಾಟಕ ಇದೆ ಸ್ವಲ್ಪ ಇದರಲ್ಲಿ. ಅದೇ ಸರ್, ನಾನು ನಾಟಕನೇ ಮಾಡೋದಲ್ವ ಜಾಸ್ತಿ, ನೀವು ಒಂದ್ಸಲ ಹೇಳಿ ಸರ್, ನಾನು ಅದನ್ನು ಮತ್ತೆ ಇದು ಮಾಡಿ ಡೈಲಾಗ್ ಹೇಳಿ ನನಗೆ ಅಂತ ಹೇಳಿದ್ರು. ಡೈಲಾಗ್ ಹೇಳಿದೆ ಅವರಿಗೆ. ಆ ಡೈಲಾಗ್ ವೆರಿ ನೀಟಾಗಿ ಒಂದು ನಾರ್ಮಲ್ ಮನೇಲಿ ಹೆಂಗೆ ಮಾತಾಡ್ತೀವಿ ಆ ಥರ ಅವ್ರು ಹೇಳಿದರು. ಈ ಥರ ಹೇಳ್ಬೋದ ನಿಮಗೆ ಅಂತ ನಾನು ಹೇಳಿದೆ. ಹಾಗೆ ವಿಜಯಕುಮಾರ್ ಕೊಳಿಲ್ಬೇಲ್ ಅವರ ಮನೆ ಮೇಲೇ ಅದು ನಡೀತಾ ಇದ್ದದ್ದು. ವಿಜಯಕುಮಾರ್ ಕೊಳಿಲ್ಬೇಲ್ ಗೊತ್ತಲ್ಲ, ಅವರು ಡೈರೆಕ್ಟ್ರು, ತುಳು ಸಿನಿಮಾ ಸುಮಾರು ಮಾಡಿದ್ದಾರೆ ಮಂಗಳೂರು. ವರದ್ರ ಸ್ಥಳದಲ್ಲಿ ಫಸ್ಟ್ ಒಂದು ಬೂಮ್ ಮಾಡಿದ್ದು ಸಿನಿಮಾ ಮಂಗಳೂರು. ಮತ್ತು ಅವ್ರಿಗೆ ನಾಟಕ ತಂಡ ಇದೆ, ಈಗ ನಮ್ಮ ಗುರುವ ಮಾಡಿದಾರಲ್ಲ ಅವರದ್ದು ಒಂದು ಟೀಮ್ ಇದೆ, ಅದು ಅದದ್ದು ಓನರ್ ಅವರು. ಶಿವದತ್ತು ಗುಳಿಗ ಅಂತ ಒಂದು ನಾಟಕ ಭಯಂಕರ ಫೇಮಸ್ ಇಲ್ಲಿ. ಬ್ರಹ್ಮ ಕಡೆಕ್ಲ ಈ ವಿಚಿತ್ರ ಸೃಷ್ಟಿಯನ್ನು ಮಲ್ದಾತ, ಈತ ಅಬ್ಬರದ ಎಂಬ ಅಂಡಲ ಭೂಮಿಗೆ ಬಂದಾಗ ಏತ್ ಪವಿತ್ರ ಜಾಗಿಡ್ ಬತ್ತಾತ. ಅದರಲ್ಲಿ ಗುಳಿಗನ ಪಾತ್ರ ಮಾಡೋದು ಅವರು, ಇವರ ಸ್ವರಾಜ್ ಅವರು ಡೈರೆಕ್ಷನ್, ಅದು ವಿಜಯಕುಮಾರ್ ಪಡೆಯಲ್ ಮೇಲೆ ಅವರದ್ದು. ಸೊ ಅವರ ಮನೆಯಲ್ಲಿ ಆಡಿಷನ್ ಆಗಿದ್ದು. ಸೊ ನಾ ಪಾತ್ರ ಇದು ಮಾಡಿದಾಗ ರಾಜ್ಪೇಟಿ ಇವ್ರಿಗೆ ಕೇಳಿದ್ರೆ ಹೇಗೆ ಅವ್ರ ಹತ್ರ ಹೇಗೆ ಆಯ್ತು ಸೆಲೆಕ್ಟ್ ಮಾಡಿ ಅಂತ ಅಂದರು. ಅವರು ಸೆಲೆಕ್ಟ್ ಮಾಡಿ ಅವ್ರನ್ನ ಅಂತ ವಿಜಯಕುಮಾರ್ ಕೊಡಿಲ್ವಲ್ಲ. ಇವರು ಹೇಳಿದರು ಓಕೆ ಅಂತ, ರಾಜ್ ಸರು ನನಗೂ ಓಕೆ ಅಂತ ಅಂದರು. ಸೊ ಅದಾದ ನಂತರ ವರ್ಕ್ಶಾಪ್ಗೆ ಹೋಗ್ತಾಯಿದ್ದೆ ನಾನು. ವರ್ಕ್ಶಾಪ್ ಅಂದರೆ ಈ ಸಿನಿಮಾಕ್ಕೆ ವರ್ಕ್ಶಾಪ್ ಇತ್ತು ಡೈಲಿ ಡೈಲಿ ಹೋಗೋದು. ನಿಜವಾಗಿರ್ಬೇಕಂದ್ರೆ ಆ ಟೈಮಲ್ಲಿ ತುಂಬ ಕಷ್ಟ, ಈ ಕಡೆ ಕೆಲಸ ಮಾಡಬೇಕು, ಕೆಲಸ ಆಗಿಲ್ಲ ಅಂದರೆ ಬೇರೆ ಒಂದು ಒಂದಷ್ಟು ರಾಶಿ ಇದಿರುತ್ತೆ ತಲೆಯಲ್ಲಿ. ಅದರ ಮಧ್ಯಾಹ್ನ ಹೋಗಿ ವರ್ಕ್ಶಾಪ್ ಮಾಡಿ ಮಧ್ಯಾಹ್ನ 4 ದಿನ ಹೋಗಿದಾಗ ಅವರು ನೀವು ಬರೆದಿದ್ದರೆ ಕಷ್ಟ ಆಗುತ್ತೆ ಅಂತೇಳಿ ಬೇರೆ ಜನ ನೋಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಒಂದು ಸಲ. ಮತ್ತು ನಾನು ಹೋಗಿ ವರ್ಕ್ಶಾಪ್ ಎಲ್ಲ ಮಾಡಿ ಸಿನಿಮಾ ಎಲ್ಲ ಓಕೆ ಆಯಿತು. ಓಕೆ ಆಗಿ ಇನ್ನು 1 ವಾರನ 8 ದಿನ ಒಂದು 10 ದಿನದೊಳಗೆ ಶೂಟು, ಬ್ಯಾಂಗ್ಳೂರಿಂದ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಬಂದು ಅಳ ತೆಗೆದು ಎಲ್ಲ ಆಗಿದೆ. ಯಾವುದೊಂದು ರೀಸನ್ ನಿಂತೋಯ್ತು ಸಿನಿಮಾ, ಆಗಿಲ್ಲ ಅದು ಗೊತ್ತಿಲ್ಲ, ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರೋ ಪ್ರಕಾರ ಅದೇ ಅವರು ಸ್ವಲ್ಪ ಕಾಂಪ್ರಮೈಸ್ ಆಗಲ್ಲ, ರಾಜ್ಬಿ ಶೆಟ್ಟರ್ ಯಾವುದಕ್ಕೂ ಕಾಂಪ್ರಮೈಸ್ ಅಂದರೆ ಅವರ ಸ್ಕ್ರಿಪ್ಟಿಗೆ ಬೇರೆಯವ್ರ ತಲೆ ಹಾಕಬಾರ್ದು, ನಂಗೆ ಈ ಥರ ಬರಬೇಕಂದ್ರೆ ಈ ಥರ ಬರಬೇಕು, ಆ ಥರ ಒಂದು ಪರ್ಸನಾಲಿಟಿ ಅವರು. ಸೊ ಹೌದು ಹಾಗೇನೆ ಅವರು ಒಂಥರ ಅವರು ಪರ್ಟಿಕ್ಯುಲರ್ ತುಂಬ, ಅವರು ಒಂಥರ ಪರ್ಫೆಕ್ಷನ್ ಆಗಿರ್ಬೇಕು, ಎವ್ರಿಥಿಂಗ್ ತುಂಬ ಪ್ಲ್ಯಾನ್ಡ್ ಆಗಿ ಎಲ್ಲ ಮಾಡ್ತಾರೆ ಆ ಥರ. ಸೊ ಅದು ಕ್ಯಾನ್ಸಲ್ ಆಯಿತು. ಸೊ ಸಾರಿ ಗಿರಿ ಎಲ್ಲ ಹೇಳಿದರು ನೆಕ್ಸ್ಟ್ ಟೈಮ್ ನೋಡೋಣ ಪ್ರಕಾಶನ, ಇವಾಗ ನಾನು ಇನ್ನು ತುಳು ಸಿನಿಮಾ ಮಾಡಲ್ಲ. ನಾನು ಗೊತ್ತಿರಬೇಕು ಅದಕ್ಕಿಂತ ಮೊದಲು ಎರಡೊಂದು ತುಳು ಸಿನಿಮಾಕ್ಕೆ ಸ್ಕ್ರಿಪ್ಟ್ ಬರೆದು ಅದೇ ಅದೂ ಹಾಗೆ ನಿಂತೋಗಿದೆಯಂತೆ. ಸೊ ನೋಡೋಣ ಅಂಥೇಳಿ ಸ್ವಲ್ಪ ಟೈಮ್ ಆಯಿತು. ಒಂದು 6 ಮಂತ್ ಆದಮೇಲೆ ನಮಗೆ ಅದೇ ಒಂದು ಮೊಟ್ಟೆ ಕತೆ ಪ್ರೊಡ್ಯೂಸರ್ ಸುವನ್ ಪ್ರಸಾದ್ ಅವ್ರು ಕಾಲ್ ಮಾಡ್ತಾರೆ, ಪ್ರಕಾಶನ ಹೇಳಿದ್ದೀನಿ ನಂಗೆ ಅಷ್ಟು ಪರಿಚಯ ಇಲ್ಲ, ಅವ್ನು ಗೊತ್ತು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಅದ್ರ ಮೊದಲು ಅವರು ರಂಗ್ ಅಂತ ಮಂಗಳೂರಲ್ಲಿ, ಅವ್ರು ಮತ್ತು ವಿಸ್ಮಯ ನಗರ ಇಬ್ಬರು ಸೇರಿಕೊಂಡು ಒಂದು ಸಿನಿಮಾ ಅದು ಒಂದು ಚೆನ್ನಾಗಿ ಓಡಿತ್ತು ಅದು. ಸೊ ಅವ್ರು ನನಗೆ ಅವರು ಮುಖಬೆಲೆ ಇದು ಕ್ಲೋಸ್ ಇಲ್ಲ, ಬಟ್ ಅವ್ರನ್ನ ಕಾಲ್ ಮಾಡಿದಾಗ ನಾನು ಸುವನ್ ಪ್ರಸಾದ್ ಇಲ್ಲ ಹೇಳಿ ಸರ್ ಅಂತ ಹೀಗೆ ಎಲ್ಲಿದ್ದೀರಿ ಮಗನ ಹೇಳಿದ್ದೀನಿ ಮಂಗಳೂರಿಗೆ ಬರ್ಬೋದು ಒಮ್ಮೆ ಅಂತ ಹೇಳಿದರು. ಓಕೆ ಏನು ಸರ್ ಏನಿಲ್ಲ ಬನ್ನಿ ಒಂದು ಕತೆ ಹೇಳಲಿಕ್ಕಿತ್ತು ಅಂತ ಅಂದರು. ಹಾಗೆ ಮಂಗಳೂರಿಗೆ ಬಂದೆ, ಅವ್ರದ್ದು ಒಂದು ಆಫೀಸ್ ಇತ್ತು ಈವೆಂಟ್ ಆಫೀಸ್ ಮಂಗಳೂರು ಪಂಪೆಯಲ್ಲಿ ಅಂತ ಹೇಳ್ತಾರಲ್ಲ ಅಲ್ಲಿ. ಸೊ ಹೋದಾಗ ಟೈಟಲ್ ಹೇಳಿದರು ಒಂದು ಮೊಟ್ಟೆ ಏಕತೆ ಅಂತ ಒಂದು
ಕಥೆ ಇದೆ ಇದರ ಇದು ಏನಿರಬಹುದು ಇದರ ಕಥೆ ಅಂತ ಹೇಳಿದ್ರು ಒಂದು ಮೊಟ್ಟೆಗೆ ಟೈಟಲ್ ಇದರದು ಕಥೆ ಏನಿರಬಹುದು ಅಂತ ಪ್ರೇಮಾಪ್ತಿ ಪ್ರೇಮಾಪ್ತಿಯ ಹೆತ್ತರಿಗೆ ಹಾರು ಬೆಳ್ಳರಿಯ ಬಣ್ಣ ಶ್ರೀನಿವಾಸದು ಬೆಳ್ಳನೊರೆ ಬಿಳಿನೊರೆ ನನಗೆ ಏನು ಫ್ಲ್ಯಾಶ್ ಆಗಿಲ್ಲ ಒಂದು ಮೊಟ್ಟೆ ಕತೆ ಏನು ಟೈಟಲ್ ಅಪ್ಪ ಇದು ಈ ತರ ಏನಿರಬಹುದು ನಾನು ಹೇಳಿದೆ ಬೈ ಬೈ ಬರ್ತ್ ಅದು ಅದ್ರ ಬಗ್ಗೆ ಏನಾದ್ರು ಬರ್ತ್ ಬಗ್ಗೆ ಏನಾದ್ರು ಹೇಳ್ತಾ ಇದ್ರೆ ಆ ಥರ ಈ ಥರ ಇಲ್ಲ ಇಲ್ಲ ಓಕೆ ಒಂದು ಎರಡು ಮೂರು ಆಪ್ಷನ್ಸ್ ಹೇಳಿದೆ ಇದು ಯಾವುದಲ್ಲ ನೋಡ ರಾಜ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಅವರೇ ಹೇಳ್ತಾರೆ ಅಂತ ಅಂದರು ಅವ್ರು ಉಡುಪಿಯಿಂದ ಬರ್ತಾಯಿದ್ರು ಓ ಹಾಗ ಅಂತೇಳಿ ಸೊ ಉಡುಪಿಯಿಂದ ರಾಜ್ ಶೆಟ್ಟಿ ಬಂದರು ಕತೆ ಹೇಳಿದರು ನನಗೆ ಕತೆ ಹೇಳುವಾಗಲೇ ನಕ್ಕು ನಕ್ಕು ಸಾಕಾಯ್ತು ನನಗೆ ತುಂಬ ಎಂಜಾಯ್ ಮಾಡಿದೆ ಕತೆ ಹೇಳುವಾಗಲೇ ಹೇಗನ್ನಿಸ್ತು ತುಂಬ ಚೆನ್ನಾಗಿದೆ ಅಂತಂದೆ ಸುವರ್ಣ ಹೇಳಿದ್ರು ಇದನ್ನು ಸಿನಿಮಾ ಮಾಡೋಣ ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳಿದೆ ನಾನು ಸಿನಿಮಾ ಮಾಡಬೇಕು ಅಂದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವರು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ಇದನ್ನು ಅಂತಂದರು ರಾಜ್ ಶೆಟ್ಟಿ ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ಒಂದು 45 ಮಿನಿಟ್ಸದು ಟೆಲಿ ಮೂವಿ ಥರ ಅದೇ ಸಿನಿಮಾ ಮಾಡೋಣ ಅಂತ ನಾನು ಹೇಳೋದು ನಿಮ್ಮ ಅಭಿಪ್ರಾಯ ಸೇಮು ಸೊ ಸಿನಿಮಾನೇ ಮಾಡೋಣಲ್ವ ಅಂತ ಸರ್ ಸಿನಿಮಾನೇ ಮಾಡೋಣ ಸರ್ ತುಂಬ ಮಜಾ ಇದೆ ಅಂತ ಅಂದೆ ಆಮೇಲೆ ಅದು ಸಿನಿಮಾ ಆಗಿದ್ದು ಒಂದು ಮೊಟ್ಟೆ ಕತೆ ಟೆಲಿ ಮೂವಿ ಥರ ಒಂದು 45 ಮಿನಿಟ್ಸ್ ಅವ್ರದ್ದು ಅದ್ರ ಮೊದಲು ಒಂದು 5 ಲೆಟರ್ಸ್ ಅಂತ ಬರುತ್ತೆ ನೋಡಿ ನಿಮ್ಗೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿದೆ ಅದು 5 ಲೆಟರ್ಸ್ ಅಂತ ಒಂದು ರಾಜ್ಭಿ ಶೆಟ್ಟಿ ಅದ್ರ ಮೊದಲು ಮಾಡಿದ್ದು ಇದೇ ಸ್ವರಾಜ್ ಅದರಲ್ಲಿ ಗುರುವ ಮಾಡಿದ್ದು ಲೀಡು ತುಂಬ ಚೆನ್ನಾಗಿದೆ ಅದು ಒಂಥರ ಡಿಫ್ರೆಂಟ್ ಆಗಿದೆ ಕತೆ ನಿಮಗೆ ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತೇ ಆಗಲ್ಲ ಅದು ಈ ಥರ ಇರುತ್ತೆ ಅಂತ ಎಂಡ್ ತುಂಬ ಚೆನ್ನಾಗಿದೆ ಸೊ ಹಾಗೆ ಒಂದು ಮೊಟ್ಟೆ ಕತೆ ಆಯಿತು ಅದರಲ್ಲಿ ಒಂದು ಅದ್ಭುತವಾದ ಪಾತ್ರ ಕೊಟ್ಟರು ನನಗೆ ಶ್ರೀನಿವಾಸ್ ಅನ್ನುವಂಥದ್ದು ಬಹುಶಃ ನನ್ನ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ಕೂತು ಮಾತಾಡೋದಕ್ಕೆ ಅದೇ ಒಂದು ಬುನಾದಿ ಭದ್ರ ಬುನಾದಿ ನನಗೆ ಅಲ್ಲಿಂದ ಸಿನಿಮಾ ಕ್ಯಾರಿಯರ್ ಸ್ಟಾರ್ಟ್ ಅದ್ರ ಅದಕ್ಕಿಂತ ಮೊದಲು 2 ಸಿನಿಮಾ ಮಾಡಿದೆ ಬಟ್ ತುಳು ಚಿಕ್ಕ ಚಿಕ್ಕ ಪಾತ್ರ ಏನು ರೆಕಗ್ನೈಸ್ ಆಗುವಂಥದ್ದಲ್ಲ ಬಟ್ ಮಾಡಿದ್ದೆ ಅಷ್ಟೆ ಮತ್ತು ಒಂದು ಮೊಟ್ಟೆ ಕತೆ ಆದ ನಂತರ ಆ ಸಿನಿಮಾ ನಾನು ನೋಡಿರಲಿಲ್ಲ ಸಿನಿಮಾ ನೋಡಿಲ್ಲ ನಾನು ಮಾಡಿದಷ್ಟೇ ತುಂಬ ಸಲ ನಮ್ಮದು ಆ ಟೀಮ್ನವರು ನೀವು ತುಂಬ ಚೆನ್ನಾಗಿ ಮಾಡಿದ್ರೆ ನಿಮಗೆ ಇನ್ನು ನೋಡಿ ಅಷ್ಟು ಬರುತ್ತೆ ಆಫರ್ ಇಷ್ಟು ಬರುತ್ತೆ ತಲೆಯಲ್ಲಿ ಕೇಳಿಸ್ಬೇಡ ಇಲ್ಲ ನೀವು ಸಲ ಬಂದು ನೋಡಿ ಅಂತ ಹೇಳ್ತೀನಿ ಇಲ್ಲ ನಾನು ಸಿನಿಮಾದಲ್ಲಿ ನೋಡಬೇಕು ಅಂತ ಅಂದೆ ಥಿಯೇಟ್ರಲ್ಲಿ ನೋಡಬೇಕು ನನಗೆ ನೋಡೋದು ನೋಡಲ್ಲ ಇದು ಲ್ಯಾಪಲ್ಲಿ ನೋಡೋದಿಲ್ಲ ಅಂತ ಹಾಗೆ ಥಿಯೇಟ್ರಲ್ಲೇ ನೋಡಿದ್ದು ಸಿನಿಮಾ ಫಸ್ಟ್ ಪ್ರೀಮಿಯರ್ ಶೋ ನೋಡಿದ್ದು ನಾನು ಅದರ ನಂತರ ಒಂದು 2-3-4 ದಿನ ಸಿನಿಮಾ ರಿಲೀಸ್ ಆಗಿ 3-4 ದಿನಕ್ಕೇ ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಬೇರೆ ಸಿನಿಮಾದ್ದು ಸೊ ಅವತ್ತು ಫ್ರೆಂಡ್ಸಲ್ಲಿ ಹೇಳಿದ್ದು ನಿಜ ಅಂತ ಅನಿಸಿದ್ದು ನನಗೆ ಪ್ರತ್ಯೇಕವಾಗಿ ನನಗೆ ಏನು ಗೊತ್ತು ನಂದು ಕ್ಯಾರೆಕ್ಟರ್ಗಳು ನಾನು ಜಾಸ್ತಿ ನೋಡಲ್ಲ ಸಿನಿಮಾ ಇದು ಮಾಡಿದಾಗ ಬೇರೆ ಕ್ಯಾರೆಕ್ಟರ್ನಲ್ಲಿ ಜಾಸ್ತಿ ಎಂಜಾಯ್ ಮಾಡ್ತೀನಿ ನಾನು ಯಾರಾದರೂ ಹೇಳ್ತೀರಿ ಈಗ ನೀವು ಆ ಸಿನಿಮಾ ನೋಡಿ ನೀವು ಅದೊಂದು ಹೇಳಿದ್ರಲ್ಲ ಸೂಪರ್ ಆಗಿದ್ದೀನಿ ಮತ್ತೆ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈ ಥರ ಎಲ್ಲಿ ಏನು ಮಾಡಿದ್ದೀನಿ ಆ ಥರ ನೋಡೋಣ ಅಂತ ಇಲ್ಲ ನಾನು ಅಬ್ಸರ್ವೇ ಮಾಡಲ್ಲ ಅದ್ರ ಬಗ್ಗೆ ಆ ಥರ ಸೊ ಆಮೇಲೆ ಸುಮಾರು ಸಿನಿಮಾ ಸಿಕ್ತು ಅದೊಂದು ತಯಾರಿ ಅದು ಸೇಮ್ ಸರ್ ಈಗ ಶಂಭೂರ್ಗೆ ನಾವು ಇದು ಮಾಡಿದ್ವಿ ವರ್ಕ್ಶಾಪ್ ಮಾಡಿದ್ವಿ ಸೇಮ್ ಒಂದು ಮೊಟ್ಟೆ ಕತೆಗೂ ಸುಮಾರು ದಿನ ವರ್ಕ್ಶಾಪ್ ಮಾಡಿದ್ವಿ ಸುಮಾರು ದಿನ ಅದೇ ಅದು ನಂದು ಒಂದು ಭಾಗ್ಯ ಅಂತ ಹೇಳೋದು ಬಿಕಾಸ್ ನಾನೀಗ ಸುಮಾರು ಜನ ಬಂದ ಮೇಲೆ ಕಲಿಯೋದು ಸಿನಿಮಾ ಸಿನಿಮಾಗೆ ಬಂದ ಮೇಲೆ ಕಲಿತಾರೆ ಯಾವ ಥರ ಅಭಿನಯ ಮಾಡಬೇಕು ಅಂತ ಬಟ್ ನಾನು ರೆಡಿಯಾಗಿಯೇ ಬಂದಿದ್ದೇನಲ್ಲ ಇವರು ಒಂದು ತಯಾರಿ ಮಾಡಿ ಕಳಿಸಿದ್ರೆ ನಾನು ಈ ಥರ ಇರಬೇಕು ಸಿನಿಮಾಕ್ಕೆ ಅಂತೇಳಿ ಸೊ ನನಗೆ ಅದು ಬೆನಿಫಿಟ್ ಆಯಿತು ಗೊತ್ತೆ ಖಂಡಿತ ಇದೆ ಖಂಡಿತ ಬಿಕಾಸ್ ನಿಮಗೆ ಕ್ಯಾಮ್ರಾ ಮುಂದೆ ಮಾಡೋದಕ್ಕೂ ಲೇಜಲ್ಲಿ ಏನು ಪರ್ಫಾರ್ಮ್ ಮಾಡ್ತೀವಿ ಅದು ಸ್ವಲ್ಪ ಜೋರಾಗೆ ಮಾಡ್ಬೇಕು ನಾವು ಸ್ವಲ್ಪ ಬಾಡಿ ಬಿಕಾಸ್ ಅಲ್ಲಿ ಕೂತಿರ್ತಾರೆ ಈಗ ಸಿನಿಮಾದಲ್ಲದೆ ನೀವು ಇಲ್ಲಿ ಕ್ಯಾಮ್ರಾ ಬಂದು ಇಲ್ಲಿ ಹತ್ತಿರ ತೋರಿಸ್ತಾರೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೂತಾರಿಗೆ ಬಾಡಿ ಲ್ಯಾಂಗ್ವೇಜ್ ತೋರಿಸೋಣ ನಾವು ಸ್ವಲ್ಪ ಓವರಾಗೆ ಮಾಡಬೇಕು ಸೊ ಅದಕ್ಕೆ ಅದನ್ನು ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಸೆಟಲ್ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ತುಂಬ ಮಾಡೋಕ್ಕಾಗಲ್ಲ ಸ್ವಲ್ಪ ಆದರೂ ಇದು ಬೇಕಾಗುತ್ತೆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ವ್ಯತ್ಯಾಸ ಇದ್ದೇ ಇರುತ್ತೆ ಸೊ ಅದನ್ನು ಕಂಪ್ಲೀಟ್ ತಿದ್ದಿ ಹಿಂಡಿ ಹಿಪ್ಪೆ ಕೈ ಮಾಡಿ ರೆಡಿ ಮಾಡಿದ್ದು ರಾಜ್ ಸರ್ ಸೊ ಆಮೇಲೆ ಅದೇ ನಂಗೆ ಈಸಿ ಆಯಿತು ಅದು ಪ್ರತಿ ಸೀನು ನಾವು ಇದು ಮಾಡಿದ್ವಿ ಎಲ್ಲಿವರೆಗೆ ಅಂತೇಳಿ ಅಲ್ಲಿ ನೀವು ವಾಶ್ರೂಮಲ್ಲಿ ಹೋಗುವ ಒಂದು ಸೀನ್ ಇದೆ ಟಾಯ್ಲೆಟಲ್ಲಿ ಹೋಗುದು ನಾನಿಬ್ಬರು ಅಲ್ಲಿ ವಾಶ್ರೂಮಲ್ಲಿ ಮಾತಾಡ್ತಾ ಇರ್ತೀವಿ ನಾನು ರಾಜ್ ಅದನ್ನು ಪ್ರಾಕ್ಟೀಸ್ ಮಾಡಿದ್ವಿ ಸೇಮ್ ಹಾಗೆ ಆ್ಯಸ್ ಇಟ್ ಈಸ್ ನಾವು ನಾರ್ಮಲ್ ಆಗಿ ಹೆಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಆ ಸೀನು ಪ್ರಾಕ್ಟೀಸ್ ಮಾಡಿದ್ವಿ ಅದಷ್ಟು ಪರ್ಫೆಕ್ಷನ್ ಅವರು ಆಮೇಲೆ ಅದೇ ಸಿನಿಮಾಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಒಂದಿನ ಯಾವುದು ಸಿನಿಮಾದ್ದು ಡಬ್ಬಿಂಗ್ ಮಿಕ್ಸ್ ಬರಬೇಕಾದ್ರೆ ಒಂದು ಕಾಲ್ ಬರುತ್ತೆ ನನಗೆ ಅದರಲ್ಲಿ ನೀವು ನೋಡಿದಿರಲ್ಲ ಸಿನಿಮಾದಲ್ಲಿ ಮೋಹ ಗೆದ್ರಿ ಅಂತ ಕಾಣ್ತದೆ ಅಂತೇಳಿ ಹೇಳ್ತೇನೆ ಇವರಿಗೆ ಜನಾರ್ದನಿಗೆ ನಾನು ಅವಳು ಬೈಕಲ್ಲಿ ಕೂತ್ಕೊಂಡು ಅವಳು ಯಾರು ಕೂದಲಿಗೆ ಟ್ರೀಟ್ಮೆಂಟ್ ಕೊಡ್ತಾಳಲ್ಲ ಅದೇ ಡೈಲಾಗ್ ನನಗೆ ಫೋನ್ ಮಾಡಿ ಯಾವುದು ಅನ್ನೋನ್ ನಂಬರ್ ಬಂತು ರಿಸೀವ್ ಮಾಡಿದೆ ಮೋಹ ಗೆದ್ರ ಅಂತ ಕೇಳ್ತಾರೆ ಆ ಕಡೆಯಿಂದ ಸರಿ ಯಾರಂತ ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು ಯಾರು ಸಿನಿಮಾ ನೋಡಿ ಕಾಲ್ ಮಾಡಿದೆ ಅಂತ ಯಾರಂತ ಗೊತ್ತಾಗಲಿಲ್ಲ ನಾನು ರಿಷಬ್ ಶೆಟ್ಟಿ ಅಂತ ಕಿರಿಕ್ ಪಾಟಿ ಡೈರೆಕ್ಟ್ರು ಅಂತ ಅಂದರು ಒಮ್ಮೆ ಖುಷಿಯಾಯ್ತು ನನಗೆ ಅಂದರೆ
ಕಿಕ್ ಪಾರ್ಟಿ ದೊಡ್ಡ ಹಿಟ್ ಆಯ್ತು. ಆಮೇಲೆ ಸರ್ ಸರ್ ಅಂತ ಮಾತಾಡಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ನಾವೊಂದು ಸಿನಿಮಾ ಮಾಡ್ತಾಯಿದ್ವಿ, ನೀವು ನಮ್ಮ ಜೊತೆಗಿರಬೇಕು ಅಂತಂದರು. ಖಂಡಿತ ಸರ್ ಅಂದೆ. ಅದೇ ಆಗಿದ್ದು ಸರ್ಕಾರಿ ಸರ್ಕಾರಿ ಟೈಮಲ್ಲಿ. ಆ್ಯಕ್ಚುಲಿ ದೀಪಕ್ ಸರ್ಗೂ ಕಾಲ್ ಮಾಡಿದ್ದಾರೆ ಅವ್ರು, ಬಟ್ ಅವ್ರು ರಿಸೀವ್ ಮಾಡಿಲ್ಲ. ದೀಪಕ್ ರೈಗೂ ಕಾಲ್ ಮಾಡಿದ್ದಾರೆ, ಸುಂದರನಿಗೂ. ಅಂದರೆ ನಮ್ಮದು ಒಂದು ಮಜಾ ಭಾರತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು, ಅದು ತುಂಬ ವೈರಲ್ ಆಗಿತ್ತು, ನೆಕ್ಸ್ಟಲ್ಲಿ ರೀಚ್ ಆಗಿತ್ತು. ಅದು ಶ್ರಿತಿ ಮೇಡಮ್ ಮತ್ತು ನೀವು ನೋಡಿದ್ದೀರ ಗೊತ್ತಿಲ್ಲ ನನಗೆ, ಇಲ್ಲ ಅದು ನೆಕ್ಸ್ಟ್ ಲೆವೆಲ್ ಹೋಗಿದ್ದದ್ದು. ನಿಮಗೆ ಯಾವುದು ಎಷ್ಟು ಗೊತ್ತಿಲ್ಲ, ತುಂಬ ಕ್ರಾಸ್ ಆಗಿದೆ ವ್ಯೂಸ್. ಅದು ನಮ್ಮನ್ನು ಸಿಂಗಾಪುರ್ ಎಲ್ಲ ಕರ್ಕೊಂಡು ಹೋಗಿದ್ದ ಆ ಪ್ರೋಗ್ರಾಮ್ ಕನ್ನಡ ಸಂಘದಲ್ಲಿ ಅಲ್ಲೆಲ್ಲ ಮಾಡಿಸಿದ್ದಾರೆ. ಸೊ ಅದರಲ್ಲಿ ರಾಜನ ಪಾತ್ರ ನೋಡಿ ಅವರು ಅವ್ರಿಗೂ ಕಾಲ್ ಮಾಡಿದ್ದಾರೆ ಈ ಸಿನಿಮಾಕ್ಕೆ, ಬಟ್ ಅವ್ರು ಕಾಲ್ ರಿಸೀವ್ ಮಾಡಲಿ ಮಾಡಿದ್ರಂತೆ. ನಾನು ಸ್ವಲ್ಪ ಡ್ರಾಯಿಂಗಲ್ಲಿ ಇದ್ದೇನೆ, ಮತ್ತೆ ಮಾಡ್ತೇನೆ ಅಂತ ಹೇಳಿದರು ಅವರು. ಮೇ ಬಿ ಅವರು ಅವತ್ತು ಫಸ್ಟ್ ರಿಸೀವ್ ಮಾಡಿದರೆ ಭುಜಂಗ್ ಅವ್ರಿಗೆ ಹೋಗ್ಲಿಕ್ಕೂ ಚಾನ್ಸ್ ಇತ್ತು ಹಾಗೆ. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಈಗ ರಿಷಬ್ ಸರ್ ಒಂದ್ಸಲ ಮೀಟ್ ಆಗಿ ಬನ್ನಿ ಬನ್ನಿ ಅಂತ. ಬಟ್ ಅವ್ರು ಬರಲೇ ಇಲ್ಲ ಮೀಟ್ ಆಗಲಿಕ್ಕೆ. ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿತ್ತವ ಎಂತ ಗೊತ್ತಿಲ್ಲ ಆ ಟೈಮಲ್ಲಿ, ನಂಗೆ ಮರ್ತೋಗಿದೆ. ನಾನು ಒಂದೆರಡು ಸಲ ಶೂಟಿಂಗ್ ಟೈಮಲ್ಲೂ ಕರೆದಿದ್ದೆ ಅವ್ರನ್ನ, ಬಟ್ ಅವ್ರು ಬರಲೇ ಇಲ್ಲ. ಅವ್ರಿಗೇನೋ ಬ್ಯುಸಿ ಇದ್ದರು, ಬೇರೆ ನೆನಪಿಲ್ಲ ನನಗೆ ಕರೆಕ್ಟಾಗಿ. ಹಾಗೆ ಒಂದು ಭುಜಂಗ ಸಿಕ್ತು. ಶ್ರೀನಿವಾಸ್ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಸೆಟ್ ಮಾಡಿತ್ತು ನನಗೆ ಒಂದು ಮೊಟ್ಟೆ ಕಥೆಯಲ್ಲಿ. ಭುಜಂಗ ಇನ್ನು ದೊಡ್ಡದಾಗಿ ತಗೊಂಡೋಗಿತ್ತು ಅದನ್ನು, ಉಗ್ರ ಹೊರಟಕ್ಕೆ ರೆಡಿ ಅದೇ. ಸೊ ಹಾಗೆ ಆಮೇಲೆ ಇವತ್ತಿನ ಹೋಗಿ ಸಿನಿಮಾ ಮಾಡ್ತಾನೆ ಇದ್ದೀನಿ. ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೂ ಕೂಡ ಅಭಿನಯ ಮಾಡೋ ಅವಕಾಶ ಸಿಕ್ಕಿತ್ತು. ಸರ್ಕಾರಿ ಶಾಲೆಯಲ್ಲಿ ಒಂದು ದೊಡ್ಡ ಅನುಭವ ಆಗಿದೆ. ಅದರಲ್ಲಿ ನೀವು ಸಿನಿಮಾ ನೋಡಿ ಈಗ ನೆನಪಿದೆ ಗೊತ್ತಿಲ್ಲ ನಿಮಗೆ, ಅದೊಂದು ಬಾಳೆಗೊನೆ ಕಡಿ ಸೀನಿದ್ವಿ ಉಪಾಧ್ಯಾಯರು ಕೋಪದಲ್ಲಿ. ಒಂದು ಬಾಳೆಗೊನೆ ಕಡಿತಾರೆ, ಹೀಗೆ ಕಡಿಬೇಕಾದ್ರೆ ಅದು ಪಕ್ಕ ನಾನು ನಿಂತಿರ್ತೀನಿ. ಅದು ಒರಿಜಿನಲ್ ಇದು ಮಚ್ಚು, ಫೇಕ್ ಅಲ್ಲ, ಅದು ಒರಿಜಿನಲ್ ಮಚ್ಚು. ಅದು ಬರಬೇಕಾದ್ರೆ ಹಿಂಗೆ ಬರಬೇಕಾದ್ರೆ ಕೈಯಿಂದ ರೋಲ್ ಆಗಿದೆ, ಅವರ ಕೈಯಲ್ಲಿ ರೋಲ್ ಆಗಿ ಬ್ಯಾಕ್ ಸೈಡ್ ಬಂದಿದ್ದು, ಫ್ರಂಟ್ ಅಲ್ಲ ಬ್ಯಾಕ್ ಸೈಡ್ ಬಂದಿದ್ದು. ಬಂದು ನನ್ನ ಕಾಲಿಗೆ ಬಡ್ದಿದ್ದು ಇಲ್ಲಿ ಮೊಣಕಾಲಿಗೆ, ಉಲ್ಟಾ ಬಡ್ದು ಗಾಯ ಆಗಿದೆ ಇಲ್ಲಿ, ಗಾಯ ಆಗಿತ್ತು ಅದರ ಇದು ತಾಗಿ. ಡೈರೆಕ್ಟ್ ಬಂದಿದ್ರೆ ಕಟ್ಟೆ ಕಾಲು, ಒರಿಜಿನಲ್ ತಲ್ವಾರ್ ಅದು. ಅದಾಗಿ ಮತ್ತೆ ನಾನು ಒಂದು ವಾರ ರೆಸ್ಟ್ ಮಾಡಿದ್ದೆ. ಅದು ಈ ಇದಲ್ಲ ಗಾಯ ಅಂತ ದೊಡ್ಡದಿಲ್ಲ, ಬಟ್ ಈ ಪ್ಲೇಸ್ ಅಲ್ಲ ಹೆವಿ ನೋವು ಅದು. ಅದು ನಿಮಗೆ ಶಾರ್ಟ್ ನೋಡಿದಾಗಲೂ ಗೊತ್ತಾಗುತ್ತೆ, ವೆರಿ ನೆಕ್ಸ್ಟ್ ಒಂದು ಓಡೋ ಸೀನ್ ಇದೆ ಅದರಲ್ಲಿ, ಈಗ ಸ್ವಲ್ಪ ಗೊತ್ತಾಗುತ್ತೆ ಅದು. ಸೊ ಆ ಥರ ಆಗಿತ್ತು ಅದೊಂದು. ಅದು ಅವರು ತಲೆಗೆಲ್ಲ ಕೈ ಇಟ್ಟು ರಿಷಬ್ ಸರ್, ಅದು ಸ್ಲೋ ಮೋಷನಲ್ಲಿ ನೋಡಿದಾಗ ಅದು ಹಿಂಗೆ ಕರೆಕ್ಟ್ ರೋಲ್ ಹಾಕೊಂಡು ಬಂದಿದೆ, ಹಿಂಗೆ ಬಂದು ಬಡ್ದಿರೋದು. ಏನೋ ಪುಣ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.